ದಾರಿಯಲ್ಲಿ ಚಟ್ಟವನ್ನು ನೋಡಿದರೆ ಅದು ಶುಭವೇ ಅಥವಾ ಅಶುಭವೇ? ವಿಜ್ಞಾನ ಮತ್ತು ಆಧುನಿಕತೆಯ ಯುಗದಲ್ಲಿ ಸಮಾಜವು ಬಹಳ ದೂರ ಸಾಗಿದೆ, ಆದರೆ ಇಂದಿಗೂ ಕೆಲವು ಘಟನೆಗಳು ನಡೆಯುತ್ತಿರುತ್ತದೆ. ಜನರು ಅದನ್ನು ಶುಭ ಶಕುನ ಮತ್ತು ಕೆಟ್ಟ ಶಕುನವೆಂದು ಯೋಚಿಸುತ್ತಾರೆ. ಅವರಿಗೆ ಯಾವುದೇ ವೈಜ್ಞಾನಿಕ ಆಧಾರವಿಲ್ಲದಿದ್ದರೂ ಧರ್ಮವನ್ನು ನಂಬುವ ಜನರು ಅದನ್ನು ಅದೃಷ್ಟ ಮತ್ತು ದುರಾದೃಷ್ಟ ಎಂದು ನೋಡುತ್ತಾರೆ. ಶಕುನ ಶಾಸ್ತ್ರದಲ್ಲಿ ಅನೇಕ ರೀತಿಯ ನಂಬಿಕೆಗಳು ಪ್ರಚಲಿತದಲ್ಲಿವೆ. ರಸ್ತೆಯಲ್ಲಿ ಬೆಕ್ಕು ಹಾವು ಥಟ್ಟನೆ ಕಾಣಿಸಿಕೊಳ್ಳುವುದು, ಹೀಗೆ ಅನೇಕ ನಂಬಿಕೆಗಳಿವೆ. ಪ್ರಯಾಣದ ಸಮಯದಲ್ಲಿ ಶವದ ಮತ್ತು ಹಸುವಿನ ದರ್ಶನವಾದರೆ ಈ ಎಲ್ಲಾ ವಿಷಯಗಳ ಅರ್ಥವೇನೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಒಂದು, ಚಟ್ಟವನ್ನು ನೋಡುವುದು. ಪ್ರಯಾಣಕ್ಕೆ ಹೋಗುವಾಗ ದಾರಿಯಲ್ಲಿ ಚಟ್ಟ ಅಥವಾ ಹೆಣವನ್ನು ಹೊತ್ತು ಹೋಗುವುದನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಶಕುನ ಶಾಸ್ತ್ರದ ಪ್ರಕಾರ ಇದು ನೀವು ಮಾಡಲು ಹೊರಟ ಕೆಲಸದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ. ಚಟ್ಟವನ್ನು ನೋಡಿದ ಮೇಲೆ ನೀವು ಮಡಚಿದ ಕೈಗಳಿಂದ ನಮಸ್ಕರಿಸಿ ತನ್ನ ದೇಹವನ್ನು ತೊರೆದ ವ್ಯಕ್ತಿಯನ್ನು ಪ್ರಾರ್ಥಿಸಬೇಕು. ಎರಡು, ಭಿಕ್ಷುಕನನ್ನು ನೋಡುವುದು. ಭಿಕ್ಷುಕನು ಮುಂಜಾನೆ ಮನೆಗೆ ಬರುವುದು ಅಥವಾ ಮನೆಯಿಂದ ಹೊರಗಡೆ ಹೋಗುವಾಗ ಭಿಕ್ಷುಕನು ಎದುರಾಗುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಧರ್ಮಕ್ಕಿಂತ ದಾನವು ಮುಖ್ಯವಾದ ಕಾರಣ. ಭಿಕ್ಷುಕನಿಗೆ ದಾನ ಮಾಡುವುದರಿಂದ ನಿಮಗೆ ಅಂಟಿಕೊಂಡಿರುವ ಕೆಲಸದಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಅಥವಾ ಎಲ್ಲೋ ಸಿಲುಕಿದ ಹಣವನ್ನು ಮರಳಿ ಪಡೆಯುವುದನ್ನು ಸೂಚಿಸುತ್ತದೆ ಅಥವಾ ವ್ಯಾಪಾರದಲ್ಲಿ ಲಾಭದ ಸೂಚನೆಯೂ ಆಗಿರಬಹುದು. ಮೂರು, ದಾರಿಯಲ್ಲಿ ಹಸುವನ್ನು ನೋಡುವುದು. ಯಾವುದಾದರೂ ಪ್ರಮುಖ ಕೆಲಸಕ್ಕಾಗಿ ಮನೆಯಿಂದ ಹೊರಗೆ ಹೋಗುವಾಗ ಅಥವಾ ವಿದೇಶಕ್ಕೆ ಹೋಗುವಾಗ ಹಸುವನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹಸು ಕರುವಿಗೆ ಆಹಾರ ನೀಡುವುದನ್ನು ನೋಡುವುದು ಕೂಡ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರಯಾಣವು ಮಂಗಳಕರವಾಗಿರುತ್ತದೆ. ಹಸುವಿನ ಸಗಣಿಯನ್ನು ನೋಡುವುದು ಕೂಡ ಮಂಗಳಕರವೆಂದು ಪರಿಗಣಿಸಲಾಗುವುದು. ನಾಲ್ಕು, ದೇವಾಲಯದ ಗಂಟೆಗಳ ಅಥವಾ ಶಂಖಗಳ ಶಬ್ದ. ಮನೆಯಿಂದ ಹೊರಡುವಾಗ ಶಂಖ ಅಥವಾ ಗಂಟೆಯ ಶಬ್ದವನ್ನು ಕೇಳುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ನೀವು ಮನೆಯಿಂದ ಹೊರಗೆ ಬಂದಾಗ ನಿಮಗೆ ಗಂಟೆಗಳ ಅಥವಾ ಶಂಖದ ಶಬ್ದವು ಕೇಳಿಸಿದರೆ ಆಗ ಅದು ದೇವರ ಕೃಪೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಅಲ್ಲದೆ ಇದು ಸಂತೋಷದ ಮತ್ತು ಸಮೃದ್ಧ ಭವಿಷ್ಯದ ಮುನ್ಸೂಚನೆಯಾಗಿದೆ. ಮನೆಯಿಂದ ಹೊರಗಡೆ ಹೋಗುವಾಗ ಇವುಗಳು ಕಾಣಿಸಿಕೊಂಡರೆ ಅಥವಾ ಶುಭ ಶಬ್ದಗಳು ಕೇಳಿಸಿದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಮಗೆ ಸಮೃದ್ಧಿಯ ಸೂಚನೆಯೂ ಆಗಿದೆ. ಇವುಗಳು ಎದುರಾದಾಗ ನೀವು ಚಿಂತಿಸುವ ಬದಲು ಶುಭವೆಂದು ಪರಿಗಣಿಸಿ.